ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದೇ ಅಂತ ಅನ್ಕೊಳ್ತೀನಿ. ಸ್ವಲ್ಪ ಗ್ಯಾಪ್ ಆಗಿತ್ತು ನಾನು ವ್ಲಾಗ್ಸ್ ಮಾಡೋಕ್ಕೆ. ಮೇನ್ ರೀಸನ್ ಏನಪ್ಪ ಅಂದ್ರೆ ಚಿಂಟುಂದು ಎಕ್ಸಾಮ್ ಇತ್ತು. ನನಗೆ ಯಾವಾಗಲೂ ಅಷ್ಟೇ, ಈಗ ಶ್ರೇಯಸ್ ಅವನೇ ಓನಾಗಿ ಓದ್ಕೊಳ್ತಾ ಇದ್ದಾನೆ, ಏನು ತೊಂದರೆ ಇಲ್ಲ. ಬಟ್ ಅವನು ಸಣ್ಣವನಿದ್ದಾಗೂ ನಾನು ಓದಿಸ್ತಿದ್ನಲ್ಲ, ಅವಾಗ ನಂದೇ ಎಕ್ಸಾಮ್ ಇದೆಯೋ ಏನೋ ಅನ್ನೋಷ್ಟು ನನಗೆ ಟೆನ್ಷನ್ ಆಗೋದು. ಸೊ ಈಗ ಅವನು ಓದ್ಕೊಳ್ತಾ ಇರೋದ್ರಿಂದ ನೆಕ್ಸ್ಟ್ ಈಗ ಚಿಂಟುನ ಓದ್ಸತ್ತೆ ನಾನು. ಅಂದರೆ ಚಿಂಟುನ ಎಕ್ಸಾಮ್ ಎಲ್ಲ ಪ್ರಿಪೇರ್ ಮಾಡಬೇಕಲ್ಲ, ಹಾಗಾಗಿ ನನಗೆ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಅವನ ಎಕ್ಸಾಮ್ ಶುರು ಆದಾಗಿಂದ ಮುಗಿಯೋವರೆಗೂ ನಂದೇ ಎಕ್ಸಾಮ್ ನಡೀತಿದ್ದಾವೋ ಏನೋ ಅನ್ನೋಷ್ಟು ನನಗೆ ಟೆನ್ಷನ್ ಆಗ್ತಿರ್ತೈತಿ. ಸೊ ಹಾಗಾಗಿ ನಾನು ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಫ್ರೀ ಆಗಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ. ಜೊತೆಗೆ ಆಲ್ರೆಡಿ ಮುಗಿದು 4-5 ಡೇಸ್ ಆಯಿತು, ಬಟ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡು ನಾನು ವ್ಲಾಗ್ಸ್ನ ಮಾಡಿರಲಿಲ್ಲ. ಸ್ವಲ್ಪ ರೆಸ್ಟ್ ಆಯಿತು, ಯಾಕಂದರೆ ನನಗೆ ಏನಂದರೆ ಪರ್ಫೆಕ್ಟ್ ಆಗಬೇಕು, ಚೆನ್ನಾಗಿ ಅವ್ನು ಎಕ್ಸಾಮ್ನಾಗ ಬರಿಬೇಕು ಅನ್ನೋದೇ ಒಂದು ತಲೆಯಲ್ಲಿ ಇರ್ತೈತೆ. ಹಾಗಾಗಿ ಅವನಿಗೆಲ್ಲ ನಾನು ಪ್ರಿಪೇರ್ ಮಾಡಿ ಆಲ್ರೆಡಿ ನಾನು ಎಕ್ಸಾಮ್ ಶುರು ಆಗೋಕ್ಕಿಂತ ಮುಂಚೆನೇ ಓದ್ಸಾತಿದ್ನಿ. ಬಟ್ ಎಕ್ಸಾಮ್ ಶುರು ಆದ್ವಲ್ಲ, ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗ್ತೈತಿ ಹೆಂಗೆ ಬರೆಯತ್ತನು ಏನು ಅಂಥೇಳಿ. ಆನ್ಲೈನ್ ಕ್ಲಾಸ್ ಬೇರೆ ಇದ್ದ, ಅವನು ರೆಗ್ಯುಲರ್ ಆಗಿ ಕ್ಲಾಸ್ಗೂ ಹೋಗ್ತಾ ಇರಲಿಲ್ಲ, ಎಲ್ಲ ನಾನೇ ಮನೇಲಿ ಪ್ರಿಪೇರ್ ಮಾಡಬೇಕಲ್ಲ, ಹಾಗಾಗಿ ನಾನು ಅವನ್ನ ಓದಿಸೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಯಾಕೆ ನೀವು ವ್ಲಾಗ್ಸ್ ಮಾಡ್ತಿಲ್ಲ ಅಂಥೇಳಿ. ಮೇನ್ ರೀಸನ್ ಇದೆ ನೋಡ್ರಿ, ನನಗೆ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಈಗ 1.5 ತಿಂಗಳು ಅವನಿಗೆ ರಜೆನೂ ಇದೆ. ಈಗ May 16th ಅವನು ಸ್ಕೂಲ್ ಶುರು, ಅಲ್ಲಿವರೆಗೂ ನಾನು ಸ್ವಲ್ಪ ಫ್ರೀ ಅಂತ ಹೇಳ್ಬೋದು. ಆದರೂ ಕೂಡ ಏನು ಅಂದ್ಕೊಂಡೇನೆ ಅಂದರೆ, ಈಗ ಹೆಂಗೂ ಅವನು ಆನ್ಲೈನ್ ಕ್ಲಾಸಲ್ಲಿ ಇದ್ದಿದ್ದರಿಂದ ರೆಗ್ಯುಲರ್ ಆಗಿ ಕ್ಲಾಸ್ ಹೋಗ್ತಾ ಇರ್ತಾರಲ್ಲ, ಅವ್ರಿಗೆ ಇವನಿಗೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತೈತಿ ಈಗ ಓದೋದ್ರೊಳಗೆ. ಸ್ವಲ್ಪ ನಾನು ರಜದಲ್ಲಿ ಅವನಿಗೆಲ್ಲ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಜೊತೆಗೆ ಊರಿಗೂ ಕೂಡ ಹೋಗಬೇಕು, ನಮ್ಮಮ್ಮನ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡೇನಿ. 2 ವರ್ಷ ಆಯಿತು ನಾನು ಸಮ್ಮರ್ ರಜಾಗೆ ಹೋಗೇ ಇಲ್ಲ, ಯಾಕಂದ್ರೆ ಪ್ರತಿ ಸಾರಿ ಹೋಗಬೇಕು ಅನ್ನೋಷ್ಟೊತ್ತಿಗೆ ಕೊರೋನಾ ಶುರು ಆಗಿಬಿಡೋದು, ಜಾಸ್ತಿ ಆಗಿಬಿಡ್ತಿತ್ತಲ್ಲ. ರಿಸ್ಕ್ ಬೇಡ ಅಂದ್ಕೊಂಡಿಲ್ಲೇ ಒಳಗೆ ಬಿಡ್ತಾ ಇದ್ದೀನಿ. ಹಾಗಾಗಿ ಈ ಸಾರಿ ಫುಲ್ 1 ಮಂತ್ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊರಿಗೆ ಹೋಗಿ ನೋಡೋಣ, ಮನೆಯವ್ರು ಏನಂತಾರೋ ಗೊತ್ತಿಲ್ಲ, ಎಷ್ಟು ದಿವಸ ಕಳಿಸ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದಷ್ಟು ಬೇಗ ಇನ್ನೊಂದು ವಾರ ಬಿಟ್ಟು April 1st ಆ ಥರ ಹೋಗಬೇಕು ಅಂತ ಅಂದ್ಕೊಂಡೇನಿ. May 16th ಸ್ಕೂಲ್ ಶುರು ಆಗೋಷ್ಟೊತ್ತಿಗೆ ಮತ್ತೆ ಅಂದರೆ May 1st ಇಲ್ಲೇ ಇರ್ತೇನೆ. ಮತ್ತು ಜೊತೆಗೆ ಅವ್ನು ಬುಕ್ಸ್ ಕೂಡ ಕೊಡ್ತಾರಲ್ಲ ಈಗ ಸ್ಕೂಲಲ್ಲಿ, ನೋಡೋಣ ಅವ್ನು ಯೂನಿಫಾರ್ಮ್ ಎಲ್ಲ ತೊಗೋಬೇಕು, ಅದೆಲ್ಲ ನೋಡ್ಕೊಂಡು ಅವ್ರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡೇನಿ. ನಿಮ್ಮೆಲ್ಲರ ಪ್ರೀತಿಗೆ ತುಂಬ ಥ್ಯಾಂಕ್ಸ್, ಯಾಕಂದರೆ ನಾನು ಸ್ವಲ್ಪ ಗ್ಯಾಪ್ ಮಾಡಿದ್ರೂ ನೀವು ಯಾವಾಗ ವ್ಲಾಗ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಿರ್ತೀರಿ, ಭಾಳ ಖುಷಿ ಅನಿಸುತ್ತೆ ನನಗೆ. ರೆಸ್ಟ್ ಮಾಡೋಣ ಅನ್ನೋ ಮೂಡಲ್ಲಿದ್ದಾಗ ಈ ಥರ ಕಮೆಂಟ್ ಬಂದಾಗ ಖುಷಿ ಆಗ್ತೈತೆ, ಅಯ್ಯೋ ನನಗೋಸ್ಕರ ವೇಟ್ ಮಾಡತ್ತಾರಲ್ಲ, ಕಾಯ್ತಿದ್ದಾರಲ್ಲ ಅಂಥೇಳಿ. ಸೊ ಇವತ್ತು ವ್ಲಾಗ್ ಶುರು ಮಾಡೀನಿ. ಈಗ ಬೆಳಗ್ಗೆ ತಿಂಡಿಗೆ ನಾನು ಫ್ರೈಡ್ ರೈಸ್ ಮಾಡಬೇಕಂತ ಅಂದ್ಕೊಂಡೀನಿ. ಜಾಸ್ತಿ ಏನು ತರಕಾರಿ ಬೇಕಾಗಿಲ್ಲ ಈ ತಿಂಡಿಗೆ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಆರಾಮಾಗಿ ಪಟ್ ಅಂಥೇಳಿ ಫ್ರೈಡ್ ರೈಸ್ ಮಾಡ್ಬೋದು. ನಾನು ಯಾವ ರೀತಿ ಮಾಡ್ತೇನೆ ಅಂತ ಈಗ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಕಿಚನ್ ಎಲ್ಲ ನೋಡ್ರಿ, ಈಗ ಒಂಥರ ನೈಟ್ ಟೈಮ್ ಅಷ್ಟು ಕ್ಲೀನ್ ಮಾಡಿರಲಿಲ್ಲ ನಾನು, ಕ್ಲೀನಾಗಿ ಪಾತ್ರೆ ಎಷ್ಟೋ ತೊಳೆದಿದ್ದೆ. ಕಿಚನ್ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಫ್ರೈಡ್ ರೈಸ್ಗೆ ಇಡಬೇಕಂತ ಅಂದ್ಕೊಂಡೀನಿ. ನೈಟ್ ಏನಾದರೂ ಉಳ್ಕೊಂಡಿದ್ರೆ ರೈಸ್ ಏನು ತೊಂದರೆ ಇಲ್ಲ, ಪಟ್ ಅಂತ ಆಗಿಬಿಡ್ತೈತಿ. ಒಂದು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ರೈಸ್ಗಿಟ್ಟು ಎಕ್ಸ್ಟ್ರಾ ಬೇರೆ ಕೆಲಸ ಮಾಡೋಷ್ಟೊತ್ತಿಗೆ ರೈಸ್ ಆಗಿರ್ತೈತಿ, ಅದಾದಮೇಲೆ ಆರಾಮಾಗಿ ಫ್ರೈಡ್ ರೈಸ್ ಮಾಡ್ಕೊಂಬಿಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡೋಕ್ಕೂ ಆರಾಮಾಗಿ ಈಸಿ ಆಗಿರೋ ರೆಸಿಪಿ, ಜೊತೆಗೆ ಟೇಸ್ಟಾಗೂ ಇರ್ತೈತಿ, ಕ್ವಿಕ್ಕಾಗಿ ಮಾಡ್ಬೋದು. ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ಫ್ರೈಡ್ ರೈಸ್ ಹೆಂಗೆ ಮಾಡೋದು ಅಂತೀಗ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಹೆಚ್ಚಾಗಿ ನೈಟ್ ಟೈಮ್ ನಾನು ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡಿರ್ತೀನಿ. ಬಟ್ ನೆನ್ನೆ ಪಾತ್ರೆ ಎಲ್ಲ ತೊಳೆದೆ, ಬಟ್ ಆಗಲಿಲ್ಲ, ಚಿಕ್ಕವನು ಸ್ವಲ್ಪ ಹಠ ಮಾಡ್ತಾಯಿದ್ದ, ಅಲ್ಲೇ ಉಳ್ಕೊಂಬಿಡ್ತದು. ನಾನು ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಸಿಫ್ ಯೂಸ್ ಮಾಡ್ತೀನಿ, ಖಾಲಿಯಾಗಿತ್ತು. 1-3 ಮಂತ್ಸ್ವರೆಗೂ ಅಂತೂ ಬಂದೇ ಬರುತ್ತೆ ಸಿಫು, ಈ ಸಾರಿ ನನಗೆ 3 ತಿಂಗಳ ಮೇಲೇ ಬಂದಿದೆ ಅಂತ ಹೇಳ್ಬೋದು. ತುಂಬ ಈಸಿಯಾಗಿ ಎಂಥ ಕಲೆ ಇದ್ರೂ ಹೋಗ್ಬಿಡುತ್ತೆ. ನಾನು ತುಂಬ ಸಾರಿ ಹೇಳಿದ್ದೀನಿ ಹಳೆ ವ್ಲಾಗಲ್ಲೆಲ್ಲ, ನಾನು ಸಿಫ್ ಯೂಸ್ ಮಾಡ್ತೀನಿ ಅಂತ ತುಂಬ ಜನ ಕೇಳ್ತಾನೂ ಇರ್ತಾರೆ. ಎಷ್ಟೇ ಜಿಡ್ಡಿದ್ರೂ ಕೂಡ ಒಂದು ಸಾರಿ ಈ ಥರ ಉಜ್ಕೊಂಡು ಒಂದು 5 ನಿಮಿಷ ಬಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು ಬಟ್ಟೆಯಿಂದ ಆರಾಮಾಗಿ ಒಂಥರ ಪಳಪಳ ಹೊಳೆಯುತ್ತೆ ಅಂತ ಹೇಳ್ಬೋದು, ಟೈಲ್ಸು ಗ್ಯಾಸ್ ಸ್ಟೌ ಎಲ್ಲ. ನೈಟ್ ಮಾತ್ರ ನಾನು ಫುಲ್ ಕ್ಲೀನಾಗಿ ತೊಗೊಂಡಿರ್ತೀನಿ ಈ ಥರ, ಬಟ್ ಈಗ ಅಡುಗೆ ಆದಮೇಲೆ ತಿಂಡಿ ಎಲ್ಲ ಆದಮೇಲೆ ಬಟ್ಟೆಯಿಂದ ಒರೆಸ್ಕೊಂಡಿರ್ತೀನಿ ಅಷ್ಟೇ. ಮೇನ್ ಕಿಚನ್ ಹಂಗಂಗೆ ಇದ್ಬಿಟ್ರೆ ಒಂಥರ ಮನಸ್ಸೇ ಆಗಲ್ಲ ಏನು ಮಾಡೋಕ್ಕೂ. ನನಗಂತೂ ಮೇನ್ ಯಾವಾಗಲೂ ಅಡುಗೆ ಮನೆ ಒಂಥರ ನೀಟಾಗಿರಬೇಕು, ಆ ಕಡೆ ಈ ಕಡೆ ಇದ್ದರೆ ಅಂತೂ ಅಡುಗೆ ಮಾಡೋಕ್ಕೂ ಮನಸ್ಸಾಗೋದಿಲ್ಲ, ಒಂಥರ ಲೇಝಿನೆಸ್ ಬಂದಂಗೆ ಅನಿಸುತ್ತೆ ಅಂತ ಹೇಳ್ಬೋದು.
ಎಲ್ಲ ಲೇಡೀಸ್ಗೂ ಇದೇ ಚಿಂತೆ ಅಂತ ಅನ್ಕೊಳ್ತೀನಿ ನಾನು. ಬೆಳಗ್ಗೆ ಏನು ಮಾಡಬೇಕು, ಮಧ್ಯಾಹ್ನ ಏನು ಮಾಡಬೇಕು, ನೈಟ್ ಏನು ಮಾಡಬೇಕು ಅಂತ ಅದೇ ಪ್ಲ್ಯಾನಿಂಗ್ ಮಾಡ್ತಾನೆ ಇರಬೇಕು. ಸೊ ಈಗ ನೋಡಿ, ತಿಂಡಿ ಮಾಡೋ ಕೆಲಸ ಶುರುವಾಯಿತು. ನಾನು ಫ್ರೈಡ್ ರೈಸ್ ಮಾಡೋಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಕುಕ್ಕಿಂಗ್ ಆಯಿಲು. ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಅದಾದಮೇಲೆ ಚಿಕ್ಕದಾಗಿ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚಾಪರಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಸ್ಮಾಲ್ ಆಗುತ್ತೆ, ಹಾಗಾಗಿ ನಾನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕ್ಯಾಪ್ಸಿಕಮ್ನು ಅಷ್ಟೇ ನಾನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ನನಗೆ ಮೇನ್ ಇದಕ್ಕೇ ಯೂಸ್ ಆಗಿದೆ ಚಾಪರು. ಅದಾದಮೇಲೆ ಕ್ಯಾಬೇಜು, ಅದನ್ನು ಕೂಡ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಏನೂ ತರಕಾರಿ ಇರಲಿಲ್ಲ, ಹಾಗಾಗಿ ನಾನು ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಬೀನ್ಸು, ಕ್ಯಾರೆಟ್ ಎಲ್ಲ ಹಾಕ್ಕೋಬೋದು. ಸ್ವಲ್ಪ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ, ಸ್ವಲ್ಪ ಬೇಯಲಿ ಅಂಥೇಳಿ. ಜಾಸ್ತಿ ಬೇಯಿಸಬಾರ್ದು, ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅನ್ನ ನಾನು ಜಸ್ಟ್ ಮಾಡಿದ್ರಿಂದ ಇನ್ನೂ ಅಷ್ಟೊಂದು ಉದುರಾಗಿಲ್ಲ. ನೀವು ನೈಟ್ ಅನ್ನ ಏನಾದರೂ ಇದ್ದರೆ ಅಂತೂ ಇನ್ನೂ ಉದುರುದ್ರಾಗಿರುತ್ತೆ. ಈಗ ಅನ್ನ ಮಾಡಿ ನಾನು ಆರೋಕ್ಕಿಟ್ಟಿದ್ದೆ. ನೆಕ್ಸ್ಟ್ ನಾನು ಚಿಂಗ್ಸ್ ಶೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. 10 ರುಪೀಸ್ ಅಷ್ಟೇ ಇದಕ್ಕೆ, ಒಂದು ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಕು. ಬೇಕು ಅಂದರೆ ಇನ್ನೊಂದು ಚೂರು ಸ್ಪೈಸಿಯಾಗಿರಲಿ ಅಂದ್ಕೊಂಡ್ರೆ ಇನ್ನೊಂದು ಪ್ಯಾಕೆಟ್ ಹಾಕ್ಕೋಬೋದು. ನಾನು ಜಸ್ಟ್ 1 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈಡ್ ರೈಸ್ ಮಸಾಲ ಹಾಕಿದರೆ ಸಾಕು, ಇನ್ನೇನು ಯಾವುದು ಸಾಸ್ ಆಗಲಿ ಏನೂ ಹಾಕೋ ಅವಶ್ಯಕತೆಯೇ ಇಲ್ಲ, ಅದರಲ್ಲೇ ಎಲ್ಲ ಟೇಸ್ಟ್ ಇರುತ್ತೆ. ಮಕ್ಕಳಿಗೆ ಸ್ಕೂಲ್ ಇದ್ದಾಗಲೂ ಅಷ್ಟೇ, ಬಾಕ್ಸ್ಗೆ ಹಾಕೋಕ್ಕೂ ಈಸಿ ಆಗಿಬಿಡುತ್ತೆ, ಆರಾಮಾಗಿ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು. ಇಡ್ಲಿ ಎಲ್ಲ ಮನೇಲಿ ತಿಂದ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ, ಬಟ್ ತೊಗೊಂಡು ಹೋಗೋಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ, ಕೈಗೆಲ್ಲ ಅಂಟ್ಕೊಂಡಂಗೆ ಆಗುತ್ತೆ ಅಂತ ಮಕ್ಕಳು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಮನೇಲಿ. ಸೊ ಈ ಥರ ರೈಸ್ ಎಲ್ಲ ಆದರೆ ಆರಾಮಾಗಿ ಸ್ಪೂನಲ್ಲಿ ತಿಂದ್ಕೊಂಡು ಬರ್ತಾರೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಬಿಸಿ ಬಿಸಿಯಾದ ಫ್ರೈಡ್ ರೈಸ್ ರೆಡಿ ಆಯಿತು. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ತಿಂಡಿ ಬೆಳಗ್ಗೆ ಬೆಳಗ್ಗೆ ಏನು ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ಅಂದರೆ ಇದನ್ನು ಆರಾಮಾಗಿ ಮಾಡ್ಕೋಬೋದು, ಟೇಸ್ಟಾಗೂ ಕೂಡ ಇರುತ್ತೆ, ಕಮ್ಮಿ ಟೈಮ್ ಕೂಡ ಆಗುತ್ತೆ. ರೈಸ್ಗೆ ಇಟ್ಕೊಂಡು ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ಅದಾದಮೇಲೆ ಇದನ್ನು ಫ್ರೈಡ್ ರೈಸ್ ಮಾಡಿಕೊಂಡ್ರೆ ಬೆಳಗ್ಗೆ ಬೇಗ ಬೇಗ ತಿಂಡಿ ಆಗಿಬಿಡುತ್ತೆ. ಈಗ ಎಲ್ಲರೂ ತಿಂಡಿ ಕಾಯ್ತಾ ಇದ್ದರು, ಎಲ್ರಿಗೂ ಹಾಕ್ಕೊಡ್ತಾ ಇದ್ದೆ. ನೆಕ್ಸ್ಟ್ ತಿಂಡಿ ಕೆಲಸ ಆದಮೇಲೆ ಕಿಚನ್ ಕ್ಲೀನಿಂಗ್ ಮಾಡಿಕೊಂಡು ನಾನು ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ. ಅಲ್ಲಿಂದಲ್ಲೇ ತೊಳೆದ್ರೆ ಟೆನ್ಷನ್ ಇಲ್ಲ, ಮಧ್ಯಾಹ್ನ ತೊಳೆಯೋಣ ಅಥವಾ ಸಂಜೆ ತೊಳೆಯೋಣ ಅಂದ್ಬಿಟ್ರಂತೂ 1 ಗಂಟೆ ಅದರಲ್ಲೇ ಕೂತ್ಕೋಬೇಕಾಗುತ್ತೆ. ನನಗೆ ಮೇನ್ ಪಾತ್ರೆದೇ ಯೋಚನೆ, ಒಂಚೂರು ಪಾತ್ರೆ ಉಳ್ಕೊಂಡ್ರೂ ಒಂಥರ ಕೂತ್ಕೊಳ್ಳೋಕ್ಕಾಗಲ್ಲ, ಇದೇ ಇದೆ ಅಂದ್ಕೊಂಡು ಅದರಲ್ಲೇ ಒಂಥರ ಬೇರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಅಲ್ಲೆಲ್ಲ ತೊಳೆದ್ಬಿಟ್ರೆ ಫ್ರೀಯಾಗಿ ಕೆಲಸ ಮಾಡ್ಕೋಬೋದು ಉಳಿದಿರೋದು. ಹಾಗೆ ನಾನು ಒಂದೇ ಸಾರಿ ಏನು ಅಡುಗೆ ಮಾಡೋಕ್ಕೆ ಕೂತ್ಕೊಳ್ಳಲ್ಲ. ಈಗ ನಾನು ಪಾತ್ರೆ ತೊಳಿತಿರ್ತೀನಲ್ಲ ಬೆಳಗ್ಗೆ ಬೆಳಗ್ಗೆ ತಿಂಡಿ ಆದಮೇಲೆ, ಆವಾಗಲೇ ಅಡುಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. 12-12:30 ಅಡುಗೆ ಮುಗ್ಬಿಡುತ್ತೆ, ಬೇಗ ಎಲ್ಲರೂ ಊಟ ಮಾಡಿಬಿಡ್ತೀವಿ. 1-1:30 ಅಷ್ಟೊತ್ತಿಗೆ ನಮ್ಮ ಮನೇಲಿ ಊಟ ಆಗಬೇಕು. ಸೊ ಹಾಗಾಗಿ ಒಂದೇ ಸಾರಿ ಅಂದ ತಕ್ಷಣ ಟೆನ್ಷನ್ನೂ ಆಗುತ್ತೆ, ಟೈಮು ಜಾಸ್ತಿ ಬೇಕಾಗುತ್ತೆ. ಈ ಥರ ಬೆಳಗ್ಗಿನ ಕೆಲಸನೇ ಮಾಡ್ತಾ ಮಾಡ್ತಾ ನಾನು ಚಪಾತಿ ಹಿಟ್ಟು ಕಲಸ್ಕೊಳ್ಳೋದು, ಪಲ್ಯ ಮಾಡ್ಕೊಳ್ಳೋದೆಲ್ಲ ರೆಡಿ ಮಾಡ್ತಾ ಇರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಬಾಗಿಲು ಗುಡಿಸಿ ನೆಕ್ಸ್ಟ್ ಕಸ ಗುಡಿಸಿ ನೆಲ ಒರೆಸಿರ್ತೀನಿ. ಕಿಚನ್ನು ಅಷ್ಟೇ, ನಾನು ಒಂದೇ ಸಾರಿ ಏನು ಕ್ಲೀನ್ ಮಾಡ್ಕೊಳ್ಳಲ್ಲ, ಆವಾಗವಾಗ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಯಿತು. ಚಿಂಟು ಟಿ ವಿ ನೋಡತ್ತ ನೋಡ್ರಿ, ಇಲ್ಲಿ ಮಲಗಿದಾನು. ಎಕ್ಸಾಮ್ ಮುಗೀತು ಅಂಥೇಳಿ ಫುಲ್ ಫ್ರೀ ಆಗಿಬಿಟ್ಟಿದ್ದಾನವ. ಡೈಲಿ ಓದ್ಸಾಕತ್ತೆ ನಮ್ಗೆ, ಮೇನ್ ಟೇಬಲ್ಸ್ ಹೇಳ್ಕೊಡತ್ತೇನೆ. 10 ವರೆಗೂ ಅಟ್ಲೀಸ್ಟ್ ಸಮ್ಮರ್ ವೆಕೇಷನ್ ಮುಗಿಯೋಷ್ಟು ಹೊತ್ತಿಗೆ ಕಲ್ತ್ಕೋ ಅಂತೇಳಿ. ಸೊ ಡೈಲಿ ಮಾರ್ನಿಂಗ್ ಕೆಲಸ ಆದ ತಕ್ಷಣ ಒಂದು ಓದಿಸೋದು ಕೆಲಸ ನಂದು. 1 ಅವರ್ ಓದಿಸಿರ್ತೇನೆ, 10-11. ಈಗ ಓದಿಸ್ತೀನಿ ಸ್ವಲ್ಪ ಫಸ್ಟ್ ಸ್ಟ್ಯಾಂಡರ್ಡ್ದನ್ನು ಕೆಲವೊಂದು, ಈಗ ಕನ್ನಡ ಟೆಕ್ಸ್ಟ್ ಬುಕ್ಕು, ಇಂಗ್ಲೀಷು ಎಲ್ಲ ಅದರೊಳಗಿನ್ನು ಕೆಲವೊಂದು ಅವನಿಗೆ ಗೊತ್ತಿರದೇ ಇರೋದನ್ನು ಹೆಂಗೂ ರಜೆ ಆಯ್ತಲ್ಲ ಹೇಳ್ಕೊಡತ್ತೀನಿ. ಫ್ರೆಂಡ್ ಮಗಳೊಬ್ಬಳು 2nd ಸ್ಟ್ಯಾಂಡರ್ಡು, ಸೊ ಅವಳು ಬುಕ್ಸನ್ನು ಕೊಡೋಕೆ ಹೇಳಿದ್ದೀನಿ. ಚಿಂಟುಗೆ ಯೂಸ್ ಆಗ್ತಾವಲ್ಲ ಸಮ್ಮರ್ ಒಳಗೆ, ಸ್ವಲ್ಪ ಏನಾದರೂ ಹೇಳ್ಕೊಡ್ಬೇಕಂತ ಅಂದ್ಕೊಂಡೇನು ನಾನು. ಹಾಗೆ ನಾನು ಹಿಂದಿನ ವ್ಲಾಗಲ್ಲೆಲ್ಲ ಹೇಳಿದ್ದೆ, ತೋರಿಸಿದ್ದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಗಿಡಗಳೆಲ್ಲ ನಾನು ಹಾಕೋದು ಪಾಟಲ್ಲಿ. ನೋಡಿರಿ ಎಷ್ಟು ಚಲೋ ಬಂದಾವಂತೇಳಿ, ಹೂ ಕೂಡ ಬಿಡಾತಾವು, ಅದಿನ್ನೂ ಖುಷಿ ಅನ್ಸತತ್ತಿ. ಆಮೇಲೆ ಇದನ್ನು ನೋಡಿರಿ, ಹ್ಯಾಂಗಿಂಗ್ ಪಾಟ್ ಒಳಗೆ ಹಾಕಿದ್ದನ್ನು ಸ್ವಲ್ಪ ಕಡ್ಡಿ ಈ ಕಡೆ ಹಾಕಿದ್ದೆ ನಾನು ಪಾಟ್ ಒಳಗೆ, ಎಷ್ಟು ಚೆಂದ ಬಂದಿತ್ತು ಅಂತೇಳಿ. ಹಾಗೆ ಗುಲಾಬಿ ಹೂನು ಬಿಡತ್ತವು, ಎಲೆ ಎಲ್ಲ ಉದುರಿ ಫ್ರೆಶ್ಶಾಗಿ ಹೊಸ ಎಲೆ ಎಲ್ಲ ಬರತ್ತಿದ್ವು. ಆಮೇಲೆ ದಾಸವಾಳ ನಾನು ತಂದಾಗ ಎಷ್ಟು ಚಿಕ್ಕ ಚಿಕ್ಕ ಗಿಡ ಇದ್ವು ಅವು, ಎಷ್ಟು ದೊಡ್ಡವಾಗಿದ್ದಾವೆ.
ಜೊತೆಗೆ ಪುದೀನ ಹಳೇದು ಹಾಕಿದ್ದೆಲ್ಲ ಬಂದತ್ತಿ, ಈಗ ಹೊಸದಾಗೆ ಬರಲಿ ಅಂತ ಸ್ವಲ್ಪ ಪುದೀನ ಹಾಕಿದ್ನಿ. ಅದಾದಮೇಲೆ ಈ ದಾಸವಾಳನೂ ಎಷ್ಟು ಚಂದ ಬಂದತ್ತೆ ನೋಡ್ರಿ, ಖುಷಿ ಅನಿಸ್ತೈತೆ. ನಾವು ಹಾಕಿರೋದು ಈ ಥರ ಎಲ್ಲ ಬೆಳೆದಾಗ ಒಂಥರ ಖುಷಿ ಅನಿಸ್ತೈತೆ ನೋಡೋಕೆ. ಅದಾದಮೇಲೆ ಇದು ಭಾಳ ಸಣ್ಣದಿತ್ತು ದಾಸವಾಳ, ಇಷ್ಟು ಇನ್ನೂ ಎಷ್ಟು ಚಿಕ್ಕದೈತ್ಲ ಅಂತ ಯೋಚನೆ ಮಾಡತ್ತಿದ್ದೆ ನಾನು ಬೆಳಿವಲ್ತೇನೋ ಅಂತ. ಬಟ್ ಎಲ್ಲದಕ್ಕಿಂತ ಫಸ್ಟು ಇದೇ ಹೂ ಬಿಡತ್ತತಿ, ಮೊಗ್ಗು ಬಿಟ್ಟತ್ ನೋಡ್ರಿ. ಇಲ್ಲೇ ಮೂರು ದಾಸವಾಳದೊಳಗೆ ಇದೇ ಫಸ್ಟ್ ಹೂ ಬಿಡತ್ತತಿ ಈಗ. ಅದಾದಮೇಲೆ ಮಲ್ಲಿಗೆ ಗಿಡನೂ ನೋಡ್ರಿ, ಎಷ್ಟು ಚಂದ ಹೂ ಬಿಡತ್ತತ ಅಂಥೇಳಿ. ಅಲ್ಲಲ್ಲೇ ಮೊಗ್ಗು ಕೂಡ ಬಿಟ್ಟತಿ, ನೋಡೋಕೆ ಎಷ್ಟು ಚಿಕ್ಕದ ಅನ್ಸತ್ತದ ಗಿಡ, ಬಟ್ ಅದ್ರ ತುಂಬ ಎಲ್ಲ ಮೊಗ್ಗು ಬಿಟ್ಟತಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ಬೇಗ ವ್ಲಾಗ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.